सर सेप्टेंबर एरने तारीख और श्री मेले वो वीडियो रिलीज आगते अदरली ननगू और संबंध इदे अंत नन्न गंड स्वतः चानल स्टेटमेंट कोट्टिद्दाने अदु शुद्ध सुळ्ळु सर यावदे रीति संबंध आगली एंतद्दू इल्ल अवरु मने गुरुगळागिद्रिंद परिचय इदे पूजेगे अंत होग्तिद्वि बर्तिद्वि बिट्रे ಹೆಚ್ಚಿನದಾಗಿ ಏನೂ ಇಲ್ಲ ಸರ್ ಅವನೊಬ್ಬ ವಿಪರೀತ ಕುಡುಗಾರ ಡ್ರಗ್ಸ್ ಅಡಿಕ್ಟರ್ ಆಗಿರೋದ್ರಿಂದ ಎಲ್ಲರ ಹತ್ರನೂ ವಿಪರೀತ ಸುಳ್ಳು ಹೇಳ್ತಾನೆ ಅವನು ಈಗ ಹೇಳಿದ ಮಾತು ನೆಕ್ಸ್ಟ್ ಅವನಿಗೆ ನೆನಪಿರಲ್ಲ ಅಷ್ಟರ ಮಟ್ಟಿಗೆ ಆಮೇಲೆ ಪರಿಚಯ ಇರೋ ಜಾಗಕ್ಕೆ ಅವನು ಹೋಗೋದಿಲ್ಲ ಅವನಿಗೆ ದುಡ್ಡಿನ ಅಮಲು ಜಾಸ್ತಿ ಇದೆ ಅವನು ಮಾಡ್ತಾ ಇರೋ ಕೆಲಸಗಳೆಲ್ಲ ಶಿಮೊಗ್ಗದಲ್ಲಿ ಇರೋರಿಗೆ ತುಂಬಾ ಚೆನ್ನಾಗಿ ಗೊತ್ತು ಅವನು ಎಂತ ಕೆಲಸಗಾರ ಅವನು ಎಂತ ಮಂತನ ನಡೆಸುತ್ತಿದ್ದ ನನ್ನ ಜೊತೆಗಿದ್ದಾಗ ಪ್ರತಿಯೊಂದು ಶಿಮೊಗ್ಗದವರು ಗೊತ್ತು ಹಾಗಾಗಿ ಅವನು ಶಿಮೊಗ್ಗದಲ್ಲಿ ಏನೂ ಮಾಡದೇನೆ ಕಾಣದೇ ಇರುವಂತ ಬೆಂಗಳೂರಲ್ಲಿ ಯಾವುದೋ ಮೂಲೆಗಿರೋ ಚಾನೆಲ್ ನ ಹುಡುಕೊಂಡು ಹೋಗಿದಾನೆ ಆ ವಿಡಿಯೋ ಚಾನೆಲ್ ನವರು ಸಹಿತನು ಅವನ ಬಗ್ಗೆ ಯಾವುದೇ ವಿಚಾರಣೆ ಮಾಡಿಲ್ಲ ಆ ವಿಷಯದ ಬಗ್ಗೆ ಯಾವುದೇ ಸಾಕ್ಷಿನೂ ಕೇಳಿಲ್ಲ ಅವರು ಇದುವರೆಗೂ ಬಿಡುಗಡೆ ಮಾಡಿರೋ ಯಾವ ವಿಡಿಯೋದಲ್ಲಿ ಏನು ಸಾಕ್ಷಿ ತೋರಿಸಿಲ್ಲ ಸರ್ ಅವರು ಬರಿ ಇವನು ಹೇಳಿರೋ ಮಾತನ್ನ ಹೇಳಕೇಕ ತಗೊಂಡಿದ್ದಾರೆ ಅದರ ಮೇಲೆ ನನ್ನನ್ನು ಅವಚ್ಯವಾಗಿ ಬಳಸಿಕೊಂಡಿದ್ದಾರೆ ಆ ಚಾನೆಲ್ ನವರು ಏನು ವಿಷಯ ಗೊತ್ತಿಲ್ಲದನೆ ಅವರು ಹೇಗೆ ಮಾಡಿದ್ರು ಇದನ್ನೆಲ್ಲ ನನ್ನ ಬಗ್ಗೆ ಏನು ಗೊತ್ತಿದೆ ಅವರಿಗೆ ನಮ್ಮ ಹಿನ್ನೆಲೆ ಗೊತ್ತಾ ನಾವು ಹೆಂಗ್ ಸಂಸಾರ ಮಾಡಿದೀವಿ ಅನ್ನೋದು ಅವರಿಗೆ ಗೊತ್ತಾ ನಾವೆಲ್ಲಿದ್ವಿ ಹೇಗಿದ್ವಿ ಅನ್ನೋದು ಅವರಿಗೆ ಗೊತ್ತಾ ಯಾ ವಿಚಾರನೂ ಗೊತ್ತಿಲ್ಲ ಇವನು ಹೋಗಿದಾನೆ ಕುಡಿದಿದಾನೆ ಅವನನ್ನೇ ಕರ್ಕೊಂಡು ಚಾನೆಲ್ ಅಲ್ಲಿ ಕೂರಿಸಿ ವಿಡಿಯೋ ಮಾಡಿಸಿದಾರೆ ಯಾರಾದರೂ ಮಾಡಿಸ್ತಾರಾ ನೀವೇ ಆಗಲಿ ಕುಡಿದಿರೋ ವ್ಯಕ್ತಿ ಹೇಳಿಕೆನ್ ತಗೊಂತೀರಾ ಸರಿ ಇದ್ದಂಗ ಮಾಡಿಸಬಹುದಿತ್ತಲ್ಲ ಮೂರು ದಿನ ಜೊತೆಗೆ ಇಡ್ಕೊಂಡು ಅನ್ನ ಹಾಕಿ ವಿಡಿಯೋ ಮಾಡಿ ರಿಲೀಸ್ ಮಾಡೋ ಅಂತ ಅವಶ್ಯಕತೆ ಏನಿತ್ತು ಅವರಿಗೆ ಹಾ ನಮ್ಮ ಅಪ್ಪನ ಒಂದು ಎಕರೆ ಹೊಲನು ಮಾರಿ ಅವನಿಗೆ ದುಡ್ಡು ಕೊಟ್ಟಿದ್ದ 5 ಲಕ್ಷ ರೂಪಾಯಿ ನನ್ನ ಹತ್ರ ಇದ್ದಿದ್ದ 9 ತೊಲ ಬಂಗಾರನು ಇಸ್ಕೊಂಡಿದ್ದಾನೆ ಈ ವಿಷಯ ಎಲ್ಲ ಅವರ ಮನೆಗೂ ಗೊತ್ತಿದೆ ಅದಕ್ಕೆ ಬೇಕಾದ ಅವನು ಅಡ ಇಟ್ಟಿರೋ ಅರ್ಜಿಗಳು ಸ್ಲಿಪ್ಗಳು ನನ್ನ ಹತ್ರ ಇದಾವೆ ಎಲ್ಲಾ ರೀತಿ ಸಾಕ್ಷಿ ಇಟ್ಕೊಂಡು ಅವನು ಬೇಡ ಅವನು ಹೊರತ ತಿನ್ನಕ ಆಗ್ತಿರಲಿಲ್ಲ ನನಗೆ ಮನೆಯಲ್ಲಿ ಅವನು ಕೊಡ್ತಾ ಇದ್ದಿದ್ದ ಹಿಂಸೆ ಅಷ್ಟು ಇಷ್ಟಲ್ಲ 12 ಗಂಟೆ ಆದ್ರೂ ಮನೆ ಬರ್ತಿರಲಿಲ್ಲ ರಾತ್ರಿ ಯಾರೋ ಫೋನ್ ಮಾಡೋರು ನಿನ್ನ ಗಂಡ ಇಂತ ಹತ್ರ ಬಟ್ಟೆ ಬಿಚ್ಕೊಂಡು ನಿಂತಿದಾನಮ್ಮ ಏನು ಮಾಡ್ತಿದೀಯಾ ನೀನು ಮನೆಗೆ ಅವರ ಅಪ್ಪ ಅಮ್ಮ ಒಂದ ದಿನಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಸರ್ ಅವನು ಎಲ್ಲಿ ಬಿತ್ಸಾಯ್ತಾನೋ ಸಾಯಿಲಿ ಅಂತ ಬಿಟ್ಟುಬಿಟ್ಟಿದ್ದಾರೆ ಎಷ್ಟು ಕೇಳ್ಕೊಂಡೆ ಬೇಡ ಅವನು ವಿಪರೀತ ಕುಡಿತಿದಾನೆ ಏನಾರೋ ಒಂದು ದಾರಿ ಮಾಡ್ರಿ ಉದ್ಯೋಗ ಕಚ್ರಿ ಅಂತ ಅವರು ಏನೇನು ತಲೆ ಕೆಡಿಸ್ಕೊಂಡಿಲ್ಲ ಇವತ್ತು ಅವನು ಇಲ್ಲಿವರೆಗೂ ಬರಕ ಕಾರಣ ನಾನೇ ಒಂದ ರೀತಿ ಯಾಕಂದ್ರೆ ಅವನು ಬಂಧಿಸ್ತಿದ್ದೆ ಯಾವತ್ತ ಕೊಲೆ ಮಾಡಬಹುದಿತ್ತು ನಾನು ಅವನು ಕುದಕೆ ಹೆಚ್ಚಿಗಿದ್ರೆ ಸತ್ತು ಹೋಗ್ಬಿಡ್ತಿದ್ದ ಅವನು ಹೆಂಗ್ ಕುಡಿದು ಬರ್ತಿದ್ದ ಅಂತ ಅಕ್ಕಪಕ್ಕದವರಿಗೆಲ್ಲ ಗೊತ್ತು ಆದ್ರೆ ಅವನು ಇರಬೇಕು ನನ್ನ ಸ್ವಾಭಿಮಾನಕ್ಕೆ ಎಲ್ಲೂ ನಾನು ಧಕ್ಕೆ ಮಾಡ್ಕೋಬಾರದು ಮನೆ ಬಿಟ್ಟು ಹೋಗಿದ್ದೀನಲ್ಲ ಅವನು ಸತ್ತ ಅಂದ್ರೆ ನನಗೆ ಅನ್ಯಾಯ ಆಗ್ತತಿ ಅವನು ಇವತ್ತು ಸರಿ ಹೋಗ್ತಾನೆ ನಾಳೆ ಸರಿ ಹೋಗ್ತಾನೆ ಬಹಳ ಪ್ರಯತ್ನ ಪಟ್ಟೆ ನನ್ನ ಫ್ರೆಂಡ್ಸ್ ಹತ್ರ ಸುಮಾರು ಸಲ ದುಡ್ಡು ಇಸ್ಕೊಟ್ಟಿದ್ದೀನಿ ಸರ್ ಅದೆಷ್ಟು ಲಕ್ಷಕ್ಕೆ ಹೋಗಿದೆಯೋ ಏನೋ ಗೊತ್ತಿಲ್ಲ ಅವನು ಕೇಳ್ತಿದ್ನ ನೀನು ದುಡ್ಡು ತಂದು ಕೊಡ್ಬೇಕಷ್ಟೇ ಅಷ್ಟು ದುಡ್ಡು ಕೊಡ್ಸಿದೀನಿ ಯಾರ ಹತ್ರ ಕೊಡ್ಸಿದೀಯಾ ನೀನು ಎಲ್ಲಿಂದ ಕೊಡ್ಸಿದಿ ಯಾರು ಕೊಡ್ತಾ ಇದ್ರು ನೀನು ದುಡ್ಡ ಅಂತ ಒಂದಿನಕ್ಕಾದ್ರೂ ಕೇಳ್ತಿದ್ನ ಅವನು ಯಾವ ವಿಚಾರ ಕೇಳಲ್ಲ ಸರ್ ಅವನು ಬಟ್ ದುಡ್ಡು ಬೇಕಷ್ಟೇ ಅವನಿಗೆ ನೀನು ಯಾರ ಜೊತೆಗೆ ಹೆಂಗಿರ್ತೀಯೋ ಗೊತ್ತಿಲ್ಲ ಹೌದು ಸರ್ ಅವನು ಬುದ್ಧಿ ಈ ತರ ಇದಾನ ಅವನು ಕುಡಿತದಲ್ಲಿ ಬಹಳ ಇದಾನೆ ನನಗೆ ಅವನನ್ನು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅವ್ರ ಅಪ್ಪ ಅಮ್ಮ ಯಾವುದೇ ರೀತಿನೂ ಅವನಿಗೆ ಬುದ್ಧಿ ಹೇಳ್ಸಿಲ್ಲ ನನಗೆ ಮನೆ ಬಿಟ್ಟು ಹೋಗಿರೋ ಕಾರಣದಿಂದ ಎಲ್ಲರಿಂದನೂ ನಾನು ದೂರ ಆಗಿದ್ದೀನಿ ಈಗ ನೀವೇ ದಾರಿ ಅಂತಾನೆ ಹೋಗಿದ್ದೆ ಸರ್ ನಮ್ಮ ಅಮ್ಮನ ಜೊತೆ ನಾನೇ ಹೋಗಿದ್ದು ಆಮೇಲೆ ಅವರು ಏನಂದ್ರು ಇಲ್ಲ ಅವನು ಸರಿ ಹೋಗ್ತಾನೆ ಈ ಕುಡಿತ ಏನು ದೊಡ್ಡ ವಿಷಯ ಅಲ್ಲ ಮನಸ್ಸು ಮಾಡಿದ್ರೆ ಬಿಡೋ ಅಂತದ್ದು ಅವನು ಕರ್ಕೊಂಡು ಬಂದು ಒಂದು ಪೂಜೆ ಅದು ಇದು ಅಂತ ಮಾಡಿಸಿದ್ರೆ ಅವನು ಸರಿ ಹೋಗ್ತಾನೆ ಅಂತ ಹೇಳಿ ಆದಾದ್ಮೇಲೆ ಸುಮಾರು ಸಲ ಬಂದ ಸರ್ ನಮ್ಮ ಜೊತೆಗೆ ಅವನು ಮಠಗಳಿಗೆ ಬಂದ ಏನಾದರೂ ಜಾತ್ರೆ ಇತ್ತು ಅಂದ್ರೆ ಅದಕ್ಕೂ ಬರೋನು ಪೂಜೆ ಪುನಸ್ಕಾರ ಇದ್ರೆ ಅದಕ್ಕೂ ಹೋಗೋನು ಅವಾಗೆಲ್ಲ ಹೋಗಿ ಎಲ್ಲರೂ ಇನ್ನೆಲ್ಲ ಕೇಳ್ಕೊಂಡಿದ್ದಾನೆ ಅವ್ರಗಳದಲ್ಲಿ ಹೋದಾಗ ಅವನಿಗೆ ಯಾರೋ ಹೇಳಿದ್ದಾರೆ ಸುಮಾರು ಸಲ ಹೋಗ್ತಿದ್ವಿ ಸರ್ ಅವನು ಚೆನ್ನಾಗಾದ್ರೆ ಸಾಕು ಅವ್ನು ಸುಮಾರು ಸಲ ಹೋಗಿದ್ದೀವಿ ಅಲ್ಲೇ ಹೋಗ್ತಿದ್ವಿ ಹೋದ್ವಿ ದರ್ಶನ ಮಾಡ್ಕೊಂಡ್ವಿ ಇವನಿಗೆ ದುಡ್ಡು ಸಿಗುತ್ತೆ ಅಂದ್ರೆ ನಮ್ಮ ಊರಿಗೆ ಬರೋನ್ ಸರ್ ದುಡ್ಡು ಕೊಡಲ್ಲ ಅಂದ್ರೆ ನಮ್ಮ ಊರಿಗೆ ಅವ್ನು 4 ದಿನಕ್ಕಿಂತ ಹೆಚ್ಚಿಗೆ ಬಂದೇ ಇಲ್ಲ ಅವನಿಗೆ ಒಂದು ಮೊಬೈಲ್ ತಗೊಳಕ್ಕೆ ಯೋಗ್ಯತೆ ಇಲ್ಲ ಮೊಬೈಲ್ ಪ್ರೇರಣೆ ಮಾಡ್ದೆ ಸರ್ ಅವನು ಕ್ರಿಮಿನಲ್ ಮೈಂಡ್ ಬಹಳ ಸರ್ ಅವನಿಗೆ ಈಗ ಯಾರ ಹತ್ರ ದುಡ್ಡು ಬೇಕು ಅಂದ್ರೆ ಡೈರೆಕ್ಟ್ ತಾನು ಎಲ್ಲೂ ಸಿಗಕಣಲ್ಲ ಜೊತೆಗಿರೋರು ತುಂಬಾ ಸಿಗಿಸ್ತಾನೆ ಇದೇ ರೀತಿ 3.5 ಲಕ್ಷ ರೂಪಾಯಿ ಒಬ್ಬರು ಗೌರ್ಮೆಂಟ್ ಆಫೀಸರ್ ಇದ್ದಾರೆ ಅವರ ಹೆಸರು ಹೇಳಲ್ಲ ಅವರ ಹತ್ರ 3.5 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡು ನುಣ್ಣುಗ್ ಬೋಳಿಸಿದಾನ ಅವರು 10 ರೂಪಾಯಿ ವಾಪಸ್ ಕೊಟ್ಟಿಲ್ಲ ಅವ್ರ ಗೋಳದಲ್ಲಿ ಯಾರೋ ಹೇಳಿದಾರಂತ ಸರ್ ಅವ್ನು ಜಾತ್ರೆಗೆ ಹೋದಾಗ
ಅವನು ತುಂಬಾ ಜನಗಳನ್ನ ಬೇಗ ಪರಿಚಯ ಮಾಡ್ಕೊತಾನೆ ತುಂಬಾ ಬೇಗ ಅಣ್ಣ ಅಣ್ಣ ಅಂತಕಂದೆ ಅವರನ್ನೆಲ್ಲ ಎಮರ್ಸ್ತಾನೆ ಏ ಈ ಗುರುಗಳ ಹತ್ರ ಬಹಳ ದುಡ್ಡಿದೆ ಅಂತ ಅವರು ಹೇಳಿದ್ರು ಯಾರೋ ಹೇಳಿದ್ರು ಅಂತ ಅವನು ಬಂದು ಎಲ್ಲ ಮುಗಿತು ಶಿಮಾಗೂ ಹೋದ್ವಿ ಈ ತರ ಹೇಳಿದ್ರು ಇರ್ಲಿ ಬಿಡಪ್ಪ ಅವರ ಹತ್ರ ಇದ್ರೆ ಅವರಿಗೆ ಆಗ್ತೈತೆ ನಾವೇನ್ ಮಾಡೋಣ ಅಂತ ನೀನು ಒಂದ್ಸಲಿ ಹೂವನ್ನೇ ಸಾಕು ನಿನಗೆ ದುಡ್ಡು ಮಾಡೋದು ಗೊತ್ತಿತ್ತ ನಿನಗೆ ದಾರಿ ಗೊತ್ತಾ ನಿನಗೆ ದುಡ್ಕೊಂಡು ತಿನ್ನೋ ಅಂದ್ರೆ ನನಗೆ ದುಡಿಯಕ್ಕಾಗಲ್ಲ ಜಾಸ್ತಿ ನಾನು ಇಷ್ಟೇ ಇರೋದು ಏನ್ ನೀನು ನನಗೆ ಸಹಾಯ ಮಾಡ್ತೀಯೇ ಮಾಡಲ್ಲ ನಾನು ನಾನು ಏನಾರ ಇಲ್ಲ ಅಂತ ಅಂದ್ರೆ ಹೋಗ್ಬಿಡೋಣ ಎರಡು ಮೂರು ದಿನ ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಏನೂ ಹೇಳ್ತಿರ್ಲಿಲ್ಲ ಅವನು ಹೌದು ಸರ್ ನಾನೇ ಕೇಳ್ಬೇಕಂತೆ ನಾವಿಬ್ರು ಹಿಂಗ್ ಇದೀವಿ ಅನ್ನೋದನ್ನ ಅವನು ತೋರಿಸ್ಬೇಕಂತೆ ನಾ ಅವ್ರ ಜೊತೆಗೆ ನಾನು ಇರ್ಬೇಕಂತೆ ಹೋಗೋದು ಬರೋದು ಮಾಡ ಅವ್ರ ಜೊತೆಗೆ ನಾನು ಮುಂದಿನ ನಾನು ನೋಡ್ಕೋತೀನಿ ನೀನ್ ಕೇಳಿದ್ರ ಅಕತ್ನಿ ನೀನ್ ಮನ್ಸ್ ಮಾಡಿದ್ರ ಆಗುತ್ತೆ ಯಾಕೆಂದ್ರೆ ಈಗ ಈ ಕೇಸ್ ನ ಇವನು ಇದನ್ನ ಯಾವಾಗ್ಲೂ ಮಾಡ್ಬೇಕಿತ್ತು ಸರ್ ಇದು ಈ ವಿಡಿಯೋನ ಯಾವಾಗ್ಲೂ ಮಾಡ್ಬೇಕಿತ್ತು ಹಂಗೆ ಏನಾರ ಇತ್ತು ಅಂದಿದ್ರೆ ನಾನು ಕೋರ್ಟಿಗೆ ಹಾಕೊಂಡಿದ್ದೀನಿ ಎರಡು ವರ್ಷ ಬೇಕಿತ್ತ ಸರ್ ಇವನಿಗೆ ಅದೆಲ್ಲ ಆದ್ಮೇಲೆ ಅಲ್ಲಿಗೆ ಹೋಗೋದಿಕ್ಕೆ ಮುಂಚೆನೆ ಹಾಕೋದಿತ್ತಲ್ಲ ಆತರ ಎಲ್ಲ ಇತ್ತು ಅವನ ಹತ್ರ ಅಂದಿದ್ರೆ ನಾನು ಅರಿತಿದ್ದೀನಿ ಅಂದಿದ್ರೆ ಹಾಕೋದಿತ್ತಲ್ಲ ಯಾಕೆ ಮಾಡ್ಲಿಲ್ಲ ಇವನು ಏನಾರ ಅವನು ಇದ್ರಲ್ಲಿ ಸರ್ ಹರಿಹರದಲ್ಲಿ ಸುಮಾರು ಜನ ಪ್ರಶ್ನೆ ಕೇಳಿದಾನಂತೆ ಅವರೆಲ್ಲ ಸಾಕ್ಷಿ ತಂಬಾರಪ್ಪ ನಾವು ನೋಡ್ಕೋತೀವಿ ಅಂತ ಅಂದ್ರೆ ಅವ್ರ ಹತ್ರ ತಿರುಗೂ ನೋಡಿಲ್ಲ ಅವನು ಮತ್ತೆ ಇವನು ಹೋಗೇ ಇಲ್ಲ ಅವನು ನಮ್ಮ ಪರ್ಸನಲ್ ನಾನು ಅವನು ಜೊತೆಗಿದ್ದಂತ ಪರ್ಸನಲ್ ವಿಡಿಯೋಸ್ನ ಮದುವೆ ಮುಂಚೆ ತಕೊಂಡಿದ್ದಾನೆ ಸರ್ ಅವನು ಮಾಮೂಲಿ ಎಲ್ಲ ಫೋಟೋ ತಕೊಂಡಂಗೆ ತಕೊಂಡಿದ್ದಾನೆ ವಿಡಿಯೋಸು ನನಗೆ ಗೊತ್ತಿಲ್ಲದೇ ಮಾಡ್ಕೊಂಡಿದ್ದಾನೆ ಆ ವಿಚಾರ ನನಗೆ ಇವತ್ತಿಗೂ ಅವನು ಎಷ್ಟು ಹಿಂಸೆ ಮಾಡಿದಾನೆ ಆ ವಿಚಾರಕ್ಕೆ ಅಂತ ನನಗೆ ಗೊತ್ತಿದೆ ಅದನ್ನು ತೋರಿಸು ನೋಡೋಣಂತೆ ಅದೇನಿದೆ ಏನಿಲ್ಲ ಅಂತ ನೋಡಿದೇನೆ ನಾನು ನಿನಗೆ ಏನು ಹೇಳಲಾರೆ ನಾನು ಅಂತ ಅಂದರೆ ಐದು ಜನದ ಹತ್ರ ಕೊಟ್ಟಿದ್ದೀನಿ ನಾನು ಐದು ಹತ್ರ ಇದಾವ ವಿಡಿಯೋಸು ಪೆನ್ ಡ್ರೈವ್ಗೆ ಹಾಕಿದ್ದೀನಿ ಇದನ್ನ ಮೆಮೊರಿ ಕಾರ್ಡಿಗೆ ಹಾಕಿದ್ದೀನಿ ಈ ರೀತಿ ಎದುರಿಸೋನು ನಮ್ಮ ಅಮ್ಮನ ತಾಳಿ ಚೈನ್ ಮಾರಿ 1 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾನೆ ಸರ್ ಅವನು ಎರಡನೇ ತಾರೀಕು ನನ್ನ ಬರ್ತ್ಡೇ ಇತ್ತು ಅವತ್ತಿನ ದಿನ ಸಂಜೆ 5:30 ಒಂದು ಫೋನ್ ಬಂತು ನೋಡು ನಿನ್ ಬರ್ತ್ಡೇ ಗಿಫ್ಟ್ ಇದು ಅಂತ ಅಂದ ಆಯ್ತು ಇವನ್ ಇಷ್ಟುವರೆಗೂ ಮುಂದುವರೆದಿದ್ ನನಗೆ ನಂಬಿಕೆ ಇತ್ತು ಸರ್ ಅವನ್ ಎಲ್ಲೇ ಹೋದ್ರು ಯಾರೇ ಹೋದ್ರು ಅವನ್ ಎಂತ ವ್ಯಕ್ತಿ ಅಂತ ಮೊದ್ಲು ವಿಚಾರಿಸ್ತಾರೆ ಅದಾದ್ಮೇಲೆ ಅವನ ಹತ್ರ ಇರೋ ವಿಷಯದ ಬಗ್ಗೆ ತಿಳ್ಕೊತಾರೆ ಈ ವಿಚಾರನ ಯಾರು ತಲೆಗೆ ತಗೊಳಲ್ಲ ಯಾಕೆಂದ್ರೆ ಅವನು ಹೇಳೋದು ರೀತಿನೇ ಗೊತ್ತಾಗ್ಬಿಡುತ್ತೆ ಅವನು ಏನ್ ಹೇಳ್ತಿದ್ದಾನೆ ಹೆಂಗ್ ಹೇಳ್ತಿದ್ದಾನೆ ಆ ಧೈರ್ಯದ ಮೇಲೆ ನಾನು ಕೋರ್ಟಿನ ಮೂಲಕನೇ ಮಾಡ್ತಿದ್ದೆ ಸರ್ ಎಲ್ಲ ಕೇಸು ಸ್ಟೇಷನ್ ಕೊಟ್ಟು ಬಿಟ್ಟೆ ನಾನು ಏನು ಹೊರಗೆ ಏನು ಮಾಡಿಲ್ಲ ಅವನನ್ನ ಸಹಿತ ಮಾತಾಡಿಸಿಲ್ಲ ನಾನು ಅವನಿಗೀಗ 30 ಲಕ್ಷ ಕೊಡ್ಬೇಕಂತ ಸರ್ ನಾವು 30 ಲಕ್ಷ ಕೊಟ್ವಿ ಅಂದ್ರೆ ನಾವು ಕೊಡ್ಬೇಕಂತ ಒಟ್ಟು ಅವನಿಗೆ 30 ಲಕ್ಷ ರೂಪಾಯಿ ದುಡ್ಡು ಬೇಕು ಅವನಿಗೆ ನಾನು ಕೊಡ್ಲಿ ಯಾರಾದ್ರೂ ಕೊಡ್ಲಿ ಅವನಿಗೆ 30 ಲಕ್ಷ ದುಡ್ಡು ಬೇಕು ಅವ್ನ್ ಕಟ್ಟಿರೋ ಸಂಘದ ಸಾಲಕ್ಕೂ ನಾನ್ ಕಟ್ಟಿದೀನಿ ನಾನ್ ದುಡ್ಡು ಕಟ್ಟಿದೀನಿ ಈ ರೀತಿ ಅಪಪ್ರಚಾರ ಈಗ ನಿನ್ನ ದುಡ್ಡು ಕೊಡು ಇದನ್ನೆಲ್ಲ ಕ್ಲೋಸ್ ಮಾಡಿಸ್ತೀನಿ ಇಲ್ಲ ನೀನ್ ಬಾ ಜೊತೆಗೆ ನೀನ್ ಬಾ ಇದನ್ನೆಲ್ಲ ನಾನ್ ಸರಿ ಮಾಡ್ತೀನಿ ಹೌದು ಅವನಿಗೆ ನಾನ್ ಬೇಕು ಇಲ್ಲ ದುಡ್ಡು ಬೇಕು ನನ್ನ ಇಟ್ಕೊಂಡು ಎಷ್ಟು ದುಡ್ಡು ಮಾಡಿದಾನೆ ಅವ್ನ ಜೀವನ ನಡೀತಿದ್ದೆ ನನ್ನಿಂದ ನಾನು ಎಲ್ಲಿ ಬೇಕಾರ ಹೇಳ್ತೀನಿ ಅದನ್ನ 30 ಲಕ್ಷ ಅವ್ನು ಎಲ್ಲಿ ನಾನು ಎಲ್ಲಿರ್ತೀನಿ ಏನ್ ಮಾಡ್ತೀನಿ ಅವ್ನ ವಿಚಾರನೇ ಅಲ್ಲ ಸರ್ ಒಟ್ಟು ದುಡ್ಡು ಬೇಕಷ್ಟೇ ಅವನಿಗೆ ದುಡ್ಡು ಕೊಟ್ಟನ ನಾಯಿಗಿಂತ ಕಡೆಗಿರ್ತಾನೆ ಅವ್ರ ಹತ್ರ ದುಡ್ಡು ಕೊಡಲ್ವಾ ಅವ್ರನ್ನ ಮೂಸು ನೋಡಲ್ಲ ಅವನು ಈ ಸ್ವಾಮೀಜಿನೇ ಯಾಕೆ ಇದರಲ್ಲಿ ಇನ್ವಾಲ್ವ್ ಮಾಡಿ ಸರ್ ಅವ್ನ ಜೊತೆಗಿದ್ದಾಗ ಅವನಿಗ ಗುರುಗಳ ಹತ್ರ ನಾನು ಯಾರ ಸಂಪರ್ಕದಲ್ಲಿ ಇರಲಿಲ್ಲ ಮನೆಯವ್ರ ಸಂಪರ್ಕದಲ್ಲಿ ಇರಲಿಲ್ಲ ಅವ್ನು ಮದುವೆ ಆಗಿ ಸುಮಾರು ವರ್ಷ ಅದಾದ್ಮೇಲಿಂದ ನನ್ನ ಗುರುಗಳ ಹತ್ರ ಹೋದ್ಮೇಲೆ ಅವ್ರು ಧೈರ್ಯ ಹೇಳಕ್ಕೆ ಶುರು ಮಾಡಿ ಇಲ್ಲ ಅವ್ನು ಏನೂ ಆಗಲ್ಲ ಕುಡಿತಾನೆ ಬಿಡ್ತಾನೆ ಅವ್ನು ಕುಡಿತಾನೆ ಅನ್ನೋದೇ ಒಂದು ದೊಡ್ಡ ವಿಷಯ ನೀನು ಮಾಡ್ಕೋಬೇಡ ಎಲ್ಲ ಸರಿ ಹೋಗ್ತದೆ ಪೂಜೆ ಪುನಸ್ಕಾರ ಮಾಡ್ಕೊಂಡು ಇರುವಂಥ ಧೈರ್ಯ ಅವ್ರ ಹತ್ರ ಹೋದ್ಮೇಲೆ ಧೈರ್ಯ ಬಂತು ನನಗೆ ಬದುಕಕ್ಕೆ ಒಂದು ಅವ್ರು ಹೇಳೋ ಮಾತನ್ನು ಕೇಳೇ ನಾನು ಅರ್ಧ ಇನ್ನು ಬದುಕಿದ್ದೀನಿ ಅಂದ್ರೆ ಅದು ಸುಳ್ಳಾಗಲ್ಲ ಅದಕ್ಕೋಸ್ಕರ ಅವನು ಈಗ ನಾನು ಬಿಟ್ಟು ಬಂದಿದ್ದೀನಲ್ಲ ಇವರೇ ಏನೋ ಹೇಳಿ ಮಾಡಿಸಿದ್ದಾರೆ ಅನ್ನೋವಂಥದ್ದು ಅವನದು ಆದರೆ ಇದು ಯಾರ್ದು ಏನು ಮಾಡಿಸಿಲ್ಲ ಮಠದಲ್ಲಿದ್ದೀರಾ ನೀವು ಇಲ್ಲ ಸರ್ ನಮ್ಮೂರಲ್ಲಿ ನಾವಿದ್ದೀವಿ ಮಠಕ್ಕೆ ಬಂದು ಬಂದು ಹೋಗ್ತಾ ಇದ್ದೀವಿ ಮಠಕ್ಕೆ ಬಂದು ಬಂದು ಬಿಡಿಸೋಕ್ಕೋಸ್ಕರ ಮಠದಲ್ಲಿದ್ದೀರಿ ನೀವು ಎಷ್ಟು ದಿನ ಮಠದಲ್ಲಿದ್ದೀರಿ ಮೇಡಮ್ ನಿಮಗೆ ಗೊತ್ತಿರಂಗೆ ಸರ್ ಒಂದು 4 ದಿನ ಏನಾರ ಇತ್ತು ಅಂದ್ರೆ ಪೂಜೆ ಮಾಡಿಸ್ತಿದ್ರಲ್ಲ ಇಷ್ಟ್ಲಿಂಗ್ ಪೂಜೆ ಎಲ್ಲ ಮಾಡಿಸ್ತಾ ಇದ್ವಿ ಅವಾಗ ಬರ್ತಿದ್ವಿ 2 ದಿನ 3 ದಿನ ಇರ್ತೀವಿ ಬಿಟ್ಟರೆ ಆ ಥರದ್ದೇನು ಇದು ಮಾಡಿಲ್ಲ ಸರ್ ಅಲ್ಲೇ ಇದ್ದಿದ್ದು ಮಾಡಿದ್ದು ಅವ್ನು ಹೋಗಿದ್ದು ಯಾವುದೂ ಇಲ್ಲ ಅದರಲ್ಲಿ
ಇದನ್ನೆಲ್ಲ ಬಳಸ್ಕೊಂಡು ಅವ ಪೂಜೆ ಮಾಡ್ತಿದ್ದ ಫೋಟೋಗಳನ್ನೇ ಇಟ್ಕೊಂಡು ಅವನು ಇದು ಮಾಡ್ತಿದ್ದಾನೆ ಹೊರತು ಅವನ ಹತ್ರ ಬೇರೆ ಎಂಥದ್ದಿದೆ ಅನ್ನೋದು ನಾನು ನೋಡ್ಬೇಕಾಗಿದೆ ಫಸ್ಟ್. ಅವನು ಇಷ್ಟೆಲ್ಲ ಪ್ರಚಾರ ಮಾಡ್ತಿದ್ದಾನಲ್ಲ, ನಾನು ನೋಡ್ಬೇಕು ಅದನ್ನ. ಸರ್, ನಮ್ದು ಪೂಜೆ ಮಾಡಿಸಿದ್ರೆಲ್ಲ ಮಾಡ್ತಲೇ ಹೋಗ್ತಿದ್ದು. ಪೂಜೆ ಅಂತ ಅಂದ್ರೆ ನಮ್ಮ ಮನೆ ಸಣ್ಣದಾಗ್ತಿತ್ತು, ಶಿವಮೊಗ್ಗದಲ್ಲಿ ನಾವು ಇದ್ದಿದ್ದು ಬಾಡಿಗೆ ಮನೆಯಲ್ಲಿ, ನಮಗೆ ಅಷ್ಟು ಅನುಕೂಲ ಅಂತೂ ಇರಲಿಲ್ಲ. ನಾವು ಅನ್ನ ತಿನ್ನೋದೇ ಹೆಚ್ಚಾಗಿರ್ತಿತ್ತು. ನಮ್ಮ ಅಪ್ಪಾಜಿ ಅಮ್ಮ ಎಲ್ಲ ಬರ್ತಿದ್ರು, ಫ್ಯಾಮಿಲಿಯವ್ರು ಎಲ್ಲರೂ ಸೇರ್ಕೊಂಡೆ ನಾವು ಮಾಡ್ತಾ ಇದ್ವಿ. ಇಲ್ಲ ಸರ್, ನಾವೆಲ್ಲೂ ಯಾವಾಗಾರ ಒಂದೆರಡು ಸಲ ಹೋದಾಗ ನಾಕ್ತಿನ. ಮತ್ತೆ ಪೂಜೆ ಹಿಂಗೆ ಫಂಕ್ಷನ್ ಇತ್ತು ಅಂದ್ರೆ ಬೆಳಗ್ಗೆ ಹೋಗ್ತಿದ್ವಿ, ಪೂಜೆ ಮಾಡಿಸ್ಕೊಂಡು ಮಧ್ಯಾಹ್ನಕ್ಕೆ ಬಂದ್ಬಿಡ್ತಾ ಇದ್ವಿ. ಅದು ತುಂಬಾ ಕಡಿಮೆ ಹೋಗಿರೋದು ಅಂದ್ರೂ. ಮೇಘನ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.